ಇವತ್ತು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕ್ಯಾಚ್ ದಿ ರೈನ್ ಏನು ಮಳೆ ಬರುತ್ತೆ ಮಳೆ ಸಮುದ್ರಕ್ಕೆ ಹೋಗುತ್ತೆ ಅದನ್ನು ಆ ನೀರನ್ನು ತಡೆ ಹಿಡಿದು ಭೂಮಿ ಮೇಲೆ ಇಂಗಿಸಬೇಕು ಅನ್ನೋಂಥ ಒಂದು ವಿಶೇಷವಾದ ಯೋಜನೆ ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ ಆ ದಿಕ್ಕಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಕ್ಯಾಚ್ ದಿ ರೈನ್ ಕಾರ್ಯಕ್ರಮದ ಲಾಂಚ್ ಇಡೀ ರಾಜ್ಯದ ಲಾಂಚನ್ನು ಇವತ್ತು ನಾವು ಹುಬ್ಬಳ್ಳಿಯಲ್ಲಿ ಮಾಡ್ತಾ ಇದ್ದೀವಿ ಇಡೀ ರಾಜ್ಯದ ಒಂದು ವಿಶೇಷವಾದ ಕಾರ್ಯಕ್ರಮ ಇವತ್ತು ಇದಕ್ಕೆ ರಾಜ್ಯದ ಎಲ್ಲ ತಾಲೂಕುಗಳಲ್ಲೂ ಮಾಡಬೇಕು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಬೇಕು ಅನ್ನೋ ತೀರ್ಮಾನ ಆಗಿದೆ ನೂರು ದಿನದಲ್ಲಿ ರಾಜ್ಯದ ಎಲ್ಲ ಗ್ರಾಮ ಪಂಚಾಯತಿನಲ್ಲೂ ಕೂಡ ಮುಂಚೆ ಏನು ಜಿಲ್ಲಾ ಪಂಚಾಯಿತಿ ಕೆರೆಗಳು ಅಂತಿತ್ತು ಅದನ್ನು ಗ್ರಾಮ ಪಂಚಾಯತಿಗೆ ಜವಾಬ್ದಾರಿ ಕೊಟ್ಟು ಗ್ರಾಮ ಪಂಚಾಯತಿ ಕೆರೆಗಳದಾಗಿ ಅದನ್ನು ಅಭಿವೃದ್ಧಿ ಮಾಡಿ ಗ್ರಾಮ ಪಂಚಾಯತಿ ಕೆರೆಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಗ್ರಾಮ ಪಂಚಾಯತಿಗೆ ಜವಾಬ್ದಾರಿ ಕೊಡ್ತಾ ಇದ್ದೀವಿ ಆ ಗ್ರಾಮಗಳು ಬರ್ತಾರಂಥ ಕೆರೆಗಳಿರ್ಬೋದು ಕಲ್ಯಾಣಿಗಿರ್ಬೋದು ಗೋಕಟ್ಟೆಗಳಿರ್ಬೋದು ಬದು ನಿರ್ಮಾಣ ಇರ್ಬೋದು ಬೋರ್ ಚಾರ್ ಬೋರ್ವೆಲ್ ಹಾಳಾಗಿದ್ದಲ್ಲಿ ರೀಚಾರ್ಜ್ ಮಾಡಿದ್ವಿ ಒಟ್ಟಾರೆ ನೀರು ಎಷ್ಟೆಷ್ಟು ಮಟ್ಟಿಗೆ ಸದ್ಬಳಕೆ ಮಾಡ್ಕೋಬೇಕು ಅದಕ್ಕೆ ಅತಿ ಹೆಚ್ಚು ಮಾಡಬೇಕು ಅನ್ನೋಂಥ ಒತ್ತನ್ನು ಕೊಟ್ಟು ಈ ಒಂದು ಕ್ಯಾಚ್ ದ ರೈನ್ ಕಾರ್ಯಕ್ರಮದ ಮುಖಾಂತರ ಈ ವರ್ಷದಲ್ಲಿ ನಾವು 3 ಲಕ್ಷ ಯೋಜನೆಗಳನ್ನು ಕರ್ನಾಟಕ ರಾಜ್ಯದಲ್ಲಿ ತಗೋತಾ ಇದ್ದೀವಿ ಅದರ ಒಂದು ಶುಭಾರಂಭ ಇವತ್ತು ಹುಬ್ಬಳ್ಳಿಯಲ್ಲಿ ಆಗ್ತಾ ಇದೆ ನಮ್ಮ ರಾಷ್ಟ್ರೀಯ ಪಕ್ಷದ ಕೇಂದ್ರ ಸರ್ಕಾರದ ಮಂತ್ರಿಗಳಾದ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮತ್ತು ಪ್ರಹ್ಲಾದ್ ಜೋಶಿ ಅವರು ಎಲ್ಲ ಶಾಸಕರುಗಳು ಎಲ್ಲ ಅಧಿಕಾರಿಗಳು ಕೂಡ ಇವತ್ತು ಇಲ್ಲಿರ್ತಾರೆ ಅವರು ಇವತ್ತಿನ ಈ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ ಬೈ ಎಲೆಕ್ಷನ್ನಲ್ಲಿ ಸ್ವಾಭಾವಿಕವಾಗಿ ಚುನಾವಣೆ ಅಂತ ತಕ್ಷಣ ಭಾರತೀಯ ಜನತಾ ಪಾರ್ಟಿ ಗೆಲುವು ಇದು ತೀರ್ಮಾನ ಆಗೋಗಿರೋದು ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹಾಗಾಗಿ ಎಲ್ಲ ಕಡೆಯೂ ಚೆನ್ನಾಗಿ ನಡೀತಾ ಇದೆ ಮನೆ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಗಿಸಿ ನಾಳೆ ಗದಗ್ನಲ್ಲಿ RDPR ಯೂನಿವರ್ಸಿಟಿಯ ಒಂದು ಕಾನ್ವಿಕೇಶನ್ ಮುಗಿಸಿ ನಾಡದಿಂದ ನಾನು ಬೆಳಗಾವಿ ಜಿಲ್ಲೆ ಬಸವ ಕಲ್ಯಾಣ ಆ ಭಾಗದಲ್ಲೂ ಕೂಡ ಚುನಾವಣಾ ಪ್ರಚಾರಕ್ಕೆ ಹೋಗ್ತೇನೆ ಈ ವರ್ಷದಲ್ಲಿ ನಮ್ಗೆ ಒಟ್ಟು 6,435 ಕೋಟಿ ರೂಪಾಯಿ ಒಟ್ಟು ನಮಗಿದೆ ಅದರಲ್ಲಿ ಕೂಲಿಗೇನೆ ಅತಿ ಹೆಚ್ಚು ನಾವು ಬಳಸ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಕಳೆದ ಬಾರಿ ನಮಗೇನು ಯೋಜನೆ ಇತ್ತು 13 ಕೋಟಿ ಮಾನವಧನ ಯೋಜನೆ ಇತ್ತು ಅದನ್ನು ನಾವು ಮೀರಿ ಕೊನೆಗೆ ಹೋಗಿ ನಮ್ಗೆ ಸಾಕಾಗ್ತಿಲ್ಲ ಅಂತಂದಾಗ ಮತ್ತೆ ನಮಗೆ 800 ಕೋಟಿ ರೂಪಾಯಿ ಜಾಸ್ತಿ ಕೊಟ್ಟರು ರಾಜ್ಯದಲ್ಲಿ ಅತಿ ಹೆಚ್ಚು ಇತ್ತೀಚಿನ ವರ್ಷಗಳಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿ ನರೇಗಾ ಮುಖಾಂತರ ಇಷ್ಟು ದೊಡ್ಡ ಸಾಧನೆ ನಾವು ಮಾಡಿರೋದು ಅತಿ ಹೆಚ್ಚು ಸಾಧನೆ ಮಾಡಿದ್ದೀವಿ ನಮಗೆ ಸಂತೃಪ್ತಿ ಇದೆ ಈ ನರೇಗಾದಲ್ಲಿ ಕೆಲಸ ಮಾಡಿ ಯಶಸ್ವಿ ಆಗಿರೋಂತಹ ಕೂಲಿ ಆಳಿಂದ ಹಿಡಿದು CEO ತನಕನೂ ಕೂಡ ಆಯ್ಕೆ ಮಾಡಿ ಇವತ್ತು ನಾವು ಪ್ರಶಸ್ತಿಗಳನ್ನು ಕೂಡ ಇವತ್ತು ಧಾರಣ ಮಾಡ್ತಾ ಇದ್ದೀವಿ ರಾಜ್ಯಪಾಲರು ತಾವು ದೂರು ಕೊಡ್ತಾರೆ ಸಾರಿಗೆ ಬಗ್ಗೆ ನೋಡಿ ಒಂದು ಗಮನಿಸಿ ಅದೊಂದು ನಿಗಮ ಸಾರಿಗೆ ನಿಗಮದ ಬಗ್ಗೆ ಅವ್ರು ಇಡ್ತಾ ಇರೋಂಥ ಬೇಡಿಕೆಗಳನ್ನು ನೋಡಿದಾಗ ಒಟ್ಟು 116 ನಿಗಮಗಳಿದೆ ಇದು ಒಂದು ನಿಗಮಕ್ಕೆ ಇವ್ರು ಜಾಸ್ತಿ ಜನ ಇದ್ದಾರೆ ಅಂತ ಸ್ಟ್ರೈಕ್ ಮಾಡ್ತಾರೆ ಹೋರಾಟ ಮಾಡ್ತೀವಿ ಅಂತ ಬಗ್ಗಿದ್ರೆ ಎಲ್ಲ ನಿಗಮವೂ ಕೂಡ ಇದೇ ಬೇಡಿಕೆಗಳು ಇಟ್ಕೊಂಡು ಹೊರಡ್ತಾರೆ ಆವಾಗ ರಾಜ್ಯದ ಬಜೆಟ್ ಪೂರ ಹಣ ಈ ನಾವು ಸರ್ಕಾರಿ ನೌಕರರಿಗೆ ಕೊಡಬೇಕಾಗತ್ತೆ ಬೇರೆ ಯಾರಿಗೂ ಕೊಡೋಕ್ಕಾಗಲ್ಲ ಇದು ಆ ಕಾರ್ಮಿಕರದ್ದು ಸಮಸ್ಯೆ ಅಲ್ಲ ಇದು ಕೆಲವು ಕುತಂತ್ರ ವ್ಯಕ್ತಿಗಳು ಮಾಡ್ತಾರೆ ಅಂತ ವ್ಯವಸ್ಥಿತವಾದ ಒಂದು ಷಡ್ಯಂತ್ರ ಇದಕ್ಕೆ ಇವತ್ತಿಲ್ಲ ನಾಳೆ ಖಂಡಿತ ಆ ಕಾರ್ಮಿಕರಿಗೂ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ನಾನು ಈಗಲೂ ಪ್ರಾರ್ಥನೆ ಮಾಡ್ತೇನೆ ನಿಮಗೆ ಅನುಕೂಲ ಮಾಡೋದಕ್ಕೆ ರಾಜ್ಯ ಸರ್ಕಾರ ನಾವು ತಯಾರಿದ್ದೀವಿ ಈ ಒಂದು ಕೊರೋನಾ ಸಂದರ್ಭದಲ್ಲಿ ದಯವಿಟ್ಟು ಬೇಡ ನೀವು ವಿಡ್ರಾ ಮಾಡಿ ಈ ಒಂದು ನಿಮ್ಮ ಧರಣಿಗೆ ಏನು ಮಾಡಬೇಕು ಸ್ಟ್ರೈಕಲ್ಲಿ ವಿಡ್ರಾ ಮಾಡಿ ಬರೋಂಥ ದಿನ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಮಂತ್ರಿಗಳಿಗೆ ಕೂತ್ಕೊಂಡು ಬಗೆಹರಿಸ್ತಾರೆ ನಡೀತಾ ಇದೆ ಎಲ್ಲ ನಡೀತಾ ಇದೆ ಅವ್ರದ್ದು ಬೇಡಿಕೆ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಸ್ಟ್ರೈಕ್ ಅಂತ ತಕ್ಷಣ ಏನು ಮಾಡೋಕ್ಕಾಗಲ್ಲ ಊನಪ್ಪ ಒಪ್ಪೇ ಮಾತೇ ನಾನೇ ಹೇಳ್ತಿರೋದು ಸರ್ಕಾರಿ ನೌಕರ ನಮ್ಮನ್ನು ಮಾಡಿ ಅಂದ್ರೆ ಅರ್ಥ ಒಂದು ನಿಗಮ ಮಾಡ್ರೆ ಸಾಕ ಎಲ್ಲ ನಿಗಮದವರು ಕೊಡ್ತಾರೆ ನಮ್ಮನ್ನು ಸರ್ಕಾರಿ ನೌಕರರು ಮಾಡಿ ಅಂತ ಒಂದೇ ಒಂದು ನಿಗಮ ಆಯಿತು KSRTC ಜನ ಜಾಸ್ತಿ ಇದ್ದಾರೆ ಸ್ಟ್ರೈಕ್ ಮಾಡ್ತಾರೆ ಅಂತ ಅವ್ರು ಹೇಳಿ ಅವ್ರ ಬೇಡಿಕೆ ಒಪ್ಪಿಗೆ ಕೊಟ್ಟು ನಾವೇನಾದ್ರು ಕೂಡ ಸರ್ಕಾರಿ ನೌಕರರು ಅಂತ ಡಿಕ್ಲೇರ್ ಮಾಡಿದ್ರೆ ಉಳಿದಂಥ ನಿಗಮಗಳು 117 ನಿಗಮಗಳಿದೆ ಲಕ್ಷಾಂತರ ಜನ ಇದ್ದಾರೆ ಅವ್ರಿಗೇನು ಮಾಡಬೇಕು